जय श्री राम मक्कळे एल्लरिगू शुभोदय मक्कळे इवत्तिन तरगति नम्मदु यावुदु गणित गणितदल्लि नावु होस पाठवन्नु नोडलिक्किद्देवे अदक्किंत मुंचे निमगे कळेद तरगतियल्लि नानु चटुवटिकेयन्नु नीडिद्दे मक्कळे यावुदु नम्म वर्षदल्लिरुवंतह तिंगळुगळल्लि 30 दिन मत्तु 31 दिनगळु बरुवुदु यावुदु अदक्कोंदु निमगे सण्ण चटुवटिकेयन्नु नीडिद्दे ಅಲ್ವಾ ಅದನ್ನೆಲ್ಲ ಸರಿಯಾಗಿ ನೀವು ಮನೆಯಲ್ಲಿ ಮಾಡಿದ್ದೀರಿ ಅಂತ ತಿಳ್ಕೊಳ್ತಾ ಹೊಸ ಪಾಠವನ್ನು ಇವತ್ತು ಪ್ರಾರಂಭಿಸ್ತಾ ಇದ್ದೇನೆ ಮಕ್ಕಳೇ ಪಾಠ 12 ದತ್ತಾಂಶಗಳ ನಿರ್ವಹಣೆ ಮಕ್ಕಳೇ ದತ್ತಾಂಶಗಳ ನಿರ್ವಹಣೆ ಅಂದರೆ ಒಂದು ನಿಮಗೆ ಕೋಷ್ಟಕದಲ್ಲಿ ನೋಡಿ ಇಲ್ಲಿ ನಾನು ಒಂದು ಕೋಷ್ಟಕಗಳನ್ನು ತೋರಿಸ್ತಾ ಇದ್ದೇನೆ ಇಲ್ಲಿ ತುಂಬ ನಿಮಗೆ ಏನಿದೆ ಮೀನಿನ ಚಿತ್ರ ಕಾಣಲಿಕ್ಕೆ ಸಿಗ್ತದೆ ಅಲ್ವಾ ಏನಿದೆ ಅಪ್ಪುವಿನ ಬಳಿಯಲ್ಲಿರುವ ಈ ಚಾರ್ಟಿನಲ್ಲಿ ಬೇರೆ ಬೇರೆ ರೀತಿಯ ಮೀನುಗಳಿವೆ ಮೀನುಗಳಲ್ಲಿ ನಿಮಗೆ ವಿಧಾನಗಳು ಬೇರೆ ಬೇರೆ ಕಾಣಲಿಕ್ಕೆ ಸಿಗ್ತದೆ ಯಾವುದೆಲ್ಲ ನೋಡಿ ಮೂರು ಬಣ್ಣದ ಮೀನುಗಳು ಕಾಣಲಿಕ್ಕೆ ಸಿಗ್ತದೆ ಯಾವುದೆಲ್ಲ ಕೆಂಪು ಮತ್ತು ಬಿಳಿ ಆನಂತರ ನೀಲಿ ಬಣ್ಣ ಕೆಂಪು ಬಣ್ಣ ಆಮೇಲೆ ಹಳದಿ ಬಣ್ಣ ಒಟ್ಟು ನಾಲ್ಕು ಬಣ್ಣ ಅಲ್ವಾ ಮಕ್ಕಳೇ ಈ ಗಣಿತ ಪಾಠದಲ್ಲಿ ದತ್ತಾಂಶಗಳ ಜೋಡಣೆ ಪಾಠ ಇದೆ ದತ್ತಾಂಶಗಳ ನಿರ್ವಹಣೆ ಪಾಠ ಇದೆ ಅಲ್ವಾ ಮಕ್ಕಳೇ ಈ ಪಾಠ ತುಂಬ ಸುಲಭ ಇದೆ ಯಾಕಂದರೆ ಕೊಟ್ಟಂತಹ ಕೋಷ್ಟಕವನ್ನು ಮಾತ್ರ ನೀವು ಗಮನಿಸಿ ಅಲ್ಲಿ ನೀವು ಲೆಕ್ಕ ಮಾಡಿ ಬರೆಯುವಂತಹದ್ದು ನೋಡಿ ಇಲ್ಲಿ ನಿಮಗೆ ಕೆಂಪಿನ ಮೀನು ಎಷ್ಟು ಕಾಣಲಿಕ್ಕೆ ಸಿಗ್ತದೆ 4 1 2 3 4 ಹಳದಿ ಬಣ್ಣದ್ದು 1 2 3 ಅದೇ ಕೆಂಪು ಬಣ್ಣದ್ದು 1 2 ನೀಲಿ ಬಣ್ಣದ್ದು 1 ಈಗ ನೋಡಿ ಚಾರ್ಟಿನಲ್ಲಿ ಬೇರೆ ಬೇರೆ ರೀತಿಯ ಮೀನು ಎಷ್ಟು ಮೀನುಗಳಿವೆ ಎಂದು ಎಣಿಸಿ ಸೂಕ್ತ ಜಾಗದಲ್ಲಿ ಬರೆ ನೀಲಿ ಬಣ್ಣದ ಮೀನು ಚಾರ್ಟಿನಲ್ಲಿ ಎಷ್ಟಿತ್ತು ಮಕ್ಕಳೇ 1 ಕೆಂಪು ಬಣ್ಣದ್ದು ಕೆಂಪು ಮತ್ತು ಬಿಳಿ ಬಣ್ಣದ್ದು ನೋಡಿ 4 ಇದೆ ಎಷ್ಟಿದೆ 4 ಇದೆ ಅದನ್ನು ನೀವು ಮಕ್ಕಳೇ ಇಲ್ಲಿ ಲೆಕ್ಕ ಮಾಡಿ ಬರೀಬೇಕು 1 ಇಲ್ಲಿ 4 ಇಲ್ಲಿ 3 ಇಲ್ಲಿ 1 ನೀವು ಸರಿಯಾಗಿ ಲೆಕ್ಕ ಮಾಡಿ ಬರೀಲಿಕ್ಕಿರುವಂಥ ತುಂಬ ಸುಲಭ ಇದೆ ಅಲ್ವಾ ಮುಂದಕ್ಕೆ ಮಕ್ಕಳೇ ಚಾರ್ಟಿನಲ್ಲಿ ಯಾವ ಬಣ್ಣದ ಮೀನುಗಳು ಎಷ್ಟಿವೆ ಬಣ್ಣ ಹಾಕು ಚಾರ್ಟಿನಲ್ಲಿ ಯಾವ ಬಣ್ಣದ ಮೀನುಗಳು ಹೆಚ್ಚಿವೆ ಬಣ್ಣ ಹಾಕು ಈಗ ಇಲ್ಲಿ ನಿಮಗೆ 2 ಮೀನನ್ನು ಕೊಟ್ಟಿದ್ದಾರೆ ಹೌದಾ 2 ಮೀನಿಗೆ ಬಣ್ಣ ಹಾಕಲಿಕ್ಕಿಲ್ಲ ಏನಿಗೆ ಹಾಕಲಿಕ್ಕೆ ಮಕ್ಕಳೇ ಚಾರ್ಟಿನಲ್ಲಿ ಯಾವ ಬಣ್ಣದ ಮೀನುಗಳು ಹೆಚ್ಚಿವೆ ಅದಕ್ಕೆ ಮಾತ್ರ ಬಣ್ಣ ಹಾಕಲಿಕ್ಕೆ ಈ ಬಣ್ಣದ ಮೀನು ಹೆಚ್ಚ ಈ ಬಣ್ಣದ ಮೀನು ಹೆಚ್ಚ ಇದು ನೀಲಿ ಬಣ್ಣ ಇದು ಬಿಳಿ ಮತ್ತು ಕೆಂಪು ಇದು ಹೆಚ್ಚು ಇರೋದು ಅಲ್ವಾ ಆದ ಕಾರಣ ಅದಕ್ಕೆ ಮಾತ್ರ ನೀವು ಬಣ್ಣ ಹಾಕಲಿಕ್ಕೆ ಇರುವಂಥದ್ದು ಮುಂದಕ್ಕೆ ಚಾರ್ಟಿನಲ್ಲಿ ಯಾವ ಬಣ್ಣದ ಮೀನುಗಳು ಕಡಿಮೆ ಇವೆ ಅದಕ್ಕೆ ಬಣ್ಣ ಹಾಕು ನೋಡಿ ಆಗ ಇದರಲ್ಲಿ ಹೆಚ್ಚಿದ್ದನ್ನು ಕೇಳಿದ್ದು ಈಗ ಇಲ್ಲಿ ಕಡಿಮೆ ಅಲ್ಲಿ ಇರುವ ಬಣ್ಣವನ್ನೇ ಹಾಕಿ ಬೇರೆ ಬಣ್ಣವನ್ನು ಹಾಕಬೇಡಿ ಮಕ್ಕಳೇ ಇದು ಕಡಿಮೆ ಇರುವುದಕ್ಕೆ ನಂತರ ಮುಂದಕ್ಕೆ ಮಕ್ಕಳೇ ಇಲ್ಲಿ ಒಂದು ಚಟುವಟಿಕೆ ಇದೆ ನೋಡಿ ಸುಶೀಲಾ ಮತ್ತು ಅವಳ ತಾಯಿ ಹಣ್ಣಿನ ಅಂಗಡಿಗೆ ಹೋದರು ಅವರು ಸೇಬು ಹಣ್ಣು ದಾಳಿಂಬೆ ಹಣ್ಣು ಬಾಳೆಹಣ್ಣು ಕಿತ್ತಳೆ ಹಣ್ಣು ಕೊಂಡರು ಮನೆಗೆ ವಾಪಸ್ಸು ಬಂದ ಸುಶೀಲಾ ತನ್ನ ಕುತೂಹಲಕ್ಕೆ ಯಾವ ಹಣ್ಣು ಎಷ್ಟು ಸಂಖ್ಯೆಗಳಲ್ಲಿದೆ ಎಂದು ಎಣಿಸಿ ಪಟ್ಟಿ ಮಾಡಲು ಬಯಸಿದಳು ಈಗ ನೀನು ಸುಶೀಲಾಳಿಗೆ ಕೋಷ್ಟಕ ತುಂಬಲು ಸಹಾಯ ಮಾಡು ಇಲ್ಲಿ ನೋಡಿ ಹಣ್ಣುಗಳನ್ನು ಅವಳು ಲೆಕ್ಕ ಮಾಡಿ ಎಲ್ಲಿ ಬರೀಲಿಕ್ಕೆ ಮಕ್ಕಳೇ ಇಲ್ಲಿ ಕೋಷ್ಟಕದಲ್ಲಿ ಬರೀಬೇಕು ಲೆಕ್ಕ ಮಾಡಿ ನೀವು ಬರೀಲಿಕ್ಕೆ ಇರುವಂತಹದ್ದು ಆ್ಯಪಲ್ ಎಷ್ಟಿದೆ ಅದನ್ನಲ್ಲಿ ಆ್ಯಪಲ್ ಅಂದರೆ ಸೇಬು 8 ಅವರೇ ಬರೆದಿದ್ದಾರೆ ನಂತರ ಬಾಳೆಹಣ್ಣು ಇದೆ ಕಿತ್ತಾಳೆ ಹಣ್ಣು ಇದೆ ನಂತರ ದಾಳಿಂಬೆ ಇದೆ ಅದನ್ನು ನೀವು ದಾಳಿಂಬೆ ಎಷ್ಟು ಉಂಟು ಅಂತ ಲೆಕ್ಕ ಮಾಡಿ ಇಲ್ಲಿ ಬರೀಬೇಕು ಮುಂದಕ್ಕೆ ಬಾಳೆಹಣ್ಣನ್ನು ಕಿತ್ತಾಳೆ ಹಣ್ಣನ್ನು ನಂತರ ಇಲ್ಲಿ ನೀವು ಬರೆದ ಮೇಲೆ ಮಕ್ಕಳೇ ಇಲ್ಲಿ ಒಟ್ಟು ಹಣ್ಣುಗಳ ಸಂಖ್ಯೆ ಅಂತ ಇದೆ ಅದನ್ನು ನೀವು ಇಲ್ಲಿ ಲೆಕ್ಕ ಮಾಡಿ ಬರೆದ್ರೆ ಆಯಿತು ಮಕ್ಕಳೇ ತುಂಬ ಸುಲಭ ಇದೆ ಅಲ್ವಾ ನಿಮಗೆ ಇಲ್ಲಿ ಏನಿದೆ ಅಂದರೆ ನೀವು ಬೇರೆ ಬೇರೆ ಲೆಕ್ಕವನ್ನು ಮಾಡಿ ಬರೆಯುವ ಹಾಗಿಲ್ಲ ಯಾಕಂದರೆ ಅಲ್ಲಿ ಕೊಟ್ಟಂತಹ ಸಂಖ್ಯೆಯನ್ನು ಲೆಕ್ಕ ಮಾಡೋದು ಇಲ್ಲಿ ಬರೆಯೋದು ನೀವು ಬರೆಯುವಾಗ ಸಂಖ್ಯೆಯನ್ನು ಲೆಕ್ಕ ಮಾಡುವಾಗ ಜಾಗರೂಕತೆಯಿಂದ ಮಾಡಬೇಕು ನೀವು ಅಲ್ಲಿ ಸಂಖ್ಯೆಗಳ ವ್ಯತ್ಯಾಸ ಮಾಡಿದರೆ ಮಕ್ಕಳೇ ಕೂಡಿಸುವಾಗ ನಿಮಗೆ ತಪ್ಪು ಉತ್ತರ ಬರ್ತದೆ ಆವಾಗ ನಿಮಗೆ ಇಲ್ಲಿ ನಿಮ್ಮ ಲೆಕ್ಕ ತಪ್ಪಾಗ್ತದೆ ಆದ ಕಾರಣ ಸಂಖ್ಯೆಗಳನ್ನು ನೀವು ಸರಿಯಾಗಿ ಗಮನಿಸಿದರೆ ಆಯಿತು ಇನ್ನೊಂದು ಸುಲಭದ ಚಟುವಟಿಕೆ ಮಕ್ಕಳೇ ಇದು ನೀವು ಮನೆಯಲ್ಲಿ ನೀವೇ ಮಾಡಬೇಕು ಏನಂದರೆ ಕೆಳಗೆ ಕೊಟ್ಟಿರುವ ಪರಿಕರಗಳನ್ನು ಪ್ರತ್ಯೇಕವಾಗಿ ಬಳಸಿ ಬಕೆಟಿನಲ್ಲಿ ನೀರು ತುಂಬು ಎಷ್ಟು ಬಾರಿ ಬಳಸಿದೆ ಎಂದು ಎಣಿಸಿ ಸಂಖ್ಯೆಯನ್ನು ಬರೆ ಇಲ್ಲಿ ಬಕೆಟಿನ ಚಿತ್ರ ಕಾಣ್ತದೆ ಪರಿಕರಗಳು ಯಾವುದೆಲ್ಲ ಒಂದು ಮಗ್ಗಿದೆ ಮಗ್ಗೆ ಅಂದರೆ ಪಾಟೆ ಇದೆ ನೀರಿನ ಬಾಟಲ್ ಇದೆ ಒಂದು ಸಣ್ಣ ಪಾತ್ರವಿದೆ ಅಲ್ವಾ ಈ ಬಕೆಟಿಗೆ ನೀರು ತುಂಬಿಕೆ
ಈ ಮಗ್ಗಿನಲ್ಲಿ ಎಷ್ಟು ಮಗ್ಗು ಬೇಕು ಅದನ್ನು ನೀವು ಇಲ್ಲಿ ಬರಿಬೇಕು. ಬಾಟ್ಲಲ್ಲಿ ಎಷ್ಟು ಬಾಟ್ಲ್ ನೀರನ್ನು ಈ ಬಕೆಟಿಗೆ ಹಾಕಿದರೆ ಫುಲ್ ಆಗ್ತದೆ ಅದನ್ನು ನೀವು ಇಲ್ಲಿ ಬರಿಬೇಕು. ಮುಂದಕ್ಕೆ ಈ ಪಾತ್ರದಲ್ಲಿ ಎಷ್ಟು ಪಾತ್ರ ಈ ಬಕೆಟಿಗೆ ಹಾಕಿದರೆ ಫುಲ್ ಆಗ್ತದೆ ಅದನ್ನು ನೀವು ಇಲ್ಲಿ ಬರಿಬೇಕು. ಇದು ಇಷ್ಟು ಮಕ್ಕಳೇ, ನೀವು ಯೋಚನೆ ಆಲೋಚನೆ ಮಾಡಿ ಬರೀಲಿಕ್ಕೆ ಅಲ್ಲ. ನಿಮ್ಮ ಮನೆಯಲ್ಲಿರುವ ಒಂದು ಬಕೆಟನ್ನು ತೆಗೆದುಕೊಂಡು, ಇದು ಎಲ್ಲರ ಮನೆಯಲ್ಲಿರುವಂತಹ ಪಾತ್ರ ಮಗ್ ಅಲ್ವಾ, ಇಷ್ಟು ಮಗ್ ಬೇಕು ಅಂತ ಹೇಳಿ ನಿಮ್ಮ ಅಳತೆ ತೆಗೆದು ಇಲ್ಲಿ ಬರಿಬೇಕು. ಆಮೇಲೆ ನೀವೆಲ್ಲರೂ ಶಾಲೆಗೆ ಬರುವಾಗ ನೀರಿನ ಬಾಟ್ಲ್ ಹಿಡ್ಕೊಂಡು ಬರ್ತಾ ಇದ್ರಿ ಅಲ್ವಾ, ಆದ ಕಾರಣ ನಿಮ್ಮೆಲ್ಲರ ಕೈಯಲ್ಲಿ ಈ ಬಾಟ್ಲ್ ಇದೆ. ನಿಮ್ಮ ನೀರಿನ ಬಾಟ್ಲಲ್ಲಿ ಎಷ್ಟು ನೀರಿನ ಬಾಟ್ಲ್ ಬೇಕು ಅಂತೇಳಿ ನೋಡಿ ಇಲ್ಲಿ ಬರಿಬೇಕು. ನಂತರ ಇದು ಸಾಮಾನ್ಯ ಹೆಚ್ಚಿನವರ ಮನೆಯಲ್ಲಿ ಇದೆ, ಚಿಕ್ಕ ಕೆಲವರ ಮನೆಯಲ್ಲಿ ಸಣ್ಣದಿರ್ಬೋದು, ಕೆಲವರ ಮನೆಯಲ್ಲಿ ದೊಡ್ಡದಿರ್ಬೋದು. ಅದನ್ನು ಉಪಯೋಗ ಮಾಡಿ ಅಳತೆ ಮಾಡಿ ಇಲ್ಲಿ ಬರೆದ್ರೆ ಆಯಿತು. ಗೊತ್ತಾಯ್ತಲ್ವ ಮಕ್ಕಳೇ? ಮುಂದಕ್ಕೆ ಮಕ್ಕಳೇ, ನಿನ್ನ ಚಟುವಟಿಕೆ 5, ನಿನ್ನ ತರಗತಿಯ ಕೊಠಡಿಯ ಅಗಲವನ್ನು ಗೇಣು ಮೊಳ ಪಾದಗಳಿಂದ ಅಳೆದು ಎಷ್ಟು ಬಾರಿ ಅಳೆದಿದೆ ಎಂದು ಎಣಿಸಿ ಬರೆ. ಗೇಣು ಎಷ್ಟು ಬಾರಿ ಅಳತೆ ಮಾಡಿದ್ದೀರಿ ನೀವು ಗೇಣನ್ನು, ಕೊಠಡಿಯ ಅಗಲ? ಇಲ್ಲಿ ನಿಮ್ಮ ತರಗತಿಯ ಕೊಠಡಿ ಇರುವ ಕಾರಣ ನೀವೀಗ ಮನೆಯಲ್ಲಿದ್ದೀರಿ ಎಲ್ಲರೂ ಅಲ್ವಾ, ಆದ ಕಾರಣ ನೀವೇನು ಮಾಡಬೇಕು, ಅದನ್ನು ನಿಮ್ಮ ಮನೆಯ ಕೊಠಡಿ ಯಾವುದು ಆಗ್ತದೆ ಅದನ್ನು ಗೇಣು ಮೊಳ ಪಾದಗಳಲ್ಲಿ ಅಳತೆ ಮಾಡಿ ಇಲ್ಲಿ ಬರೆಯುವಂಥದ್ದು. ಮಕ್ಕಳೇ ನಿಮಗಿದು ಈಗಾಗಲೇ ಆಗಿದೆ ಅಲ್ವಾ, ಗೇಣು ಮೊಳ ಪಾದಗಳಲ್ಲಿ ಅಳತೆ ಮಾಡುವುದು ಹೇಗೆ ಹೇಳಿ. ಮುಂದಕ್ಕೆ ಚಟುವಟಿಕೆ 6, ಅರುಣಾಳ ಬಳಿ ವಿವಿಧ ರೀತಿಯ ಬಣ್ಣದ ಪುಸ್ತಕಗಳಿರುವ ಚಾರ್ಟ್ ಇದೆ, ಪ್ರತಿ ಹೂಗಳ ಸಂಖ್ಯೆಗಳನ್ನು ಕೋಷ್ಟಕದಲ್ಲಿ ತುಂಬಿಸಿ. ಅರುಣಾಳ ಬಳಿ ವಿವಿಧ ರೀತಿಯ ಬಣ್ಣದ ಹೂಗಳಿರುವ ಚಾರ್ಟ್ ಇದೆ, ಪ್ರತಿ ಹೂಗಳ ಸಂಖ್ಯೆಯನ್ನು ಕೋಷ್ಟಕದಲ್ಲಿ ತುಂಬಿಸಿ. ನೋಡಿ ಏನು ಇಲ್ಲಿ ಬಣ್ಣ ಬಣ್ಣದ ಹೂಗಳನ್ನು ಕೊಟ್ಟಿದ್ದಾರೆ, ಅದು ಎಷ್ಟಿದೆ ಅಂಥೇಳಿ ನಿಮಗೆ ಬರೀಲಿಕ್ಕೆ ಇಲ್ಲಿ ಬೇರೆ ಒಂದು ಕೋಷ್ಟಕವನ್ನು ಕೂಡ ಕೊಟ್ಟಿದ್ದಾರೆ. ಕಾಣ್ತದಲ್ವಾ, ಗುಲಾಬಿ ಹೂ, ಸೂರ್ಯಕಾಂತಿ ಹೂ, ದಾಸವಾಳ ಹೂ, ತಾವರೆ ಹೂ. ಇಲ್ಲಿ ನೀವು ಸಂಖ್ಯೆಗಳನ್ನು ಯೋಚನೆ ಮಾಡಿ ಬರೆದು ಒಟ್ಟು ಹೂಗಳ ಸಂಖ್ಯೆಯನ್ನು ಕೂಡ ಇಲ್ಲಿ ಬರ್ತೀರ ಆಯಿತು ಮಕ್ಕಳೇ. ಎಲ್ಲಿಂದ, ಈ ಕೋಷ್ಟಕದಿಂದ ಮಾತ್ರ. ನೀವು ಲೆಕ್ಕ ಮಾಡುವಾಗ ಜಾಗರೂಕತೆಯಿಂದ ಮಾಡಬೇಕು. ಅದು ನಿಮಗೆ ಏನು ಹೀಗೆ ರೈಟ್ ಹಾಕೊಂಡು ಲೆಕ್ಕ ಮಾಡಿಬಿಡಿ. ಗುಲಾಬಿಗೆ ನಂಬರ್ 1 ಬೇಕಾದರೆ ಇಲ್ಲಿ 1 1 1 1 ಅಂತ ಹಾಕಿ ಲೆಕ್ಕ ಮಾಡಿ, ಆಗ ನಿಮಗೆ ಸಿಗ್ತದೆ. 2 ಸೂರ್ಯಕಾಂತಿ, ಅಲ್ಲಿಗೆ 2 2 2 2 ಅಂತ ಬರೆದು ಲೆಕ್ಕ ಮಾಡಿ, ಆಗದಾ? ಸರಿ, ಇನ್ನು ಮುಂದಕ್ಕೆ ಮಕ್ಕಳೇ. ಅಥವಾ ಗುಲಾಬಿಗೆ 1 2 3 4 5 6 7 ಆ ರೀತಿ ಲೆಕ್ಕ ಮಾಡಿಯೂ ಬರೀಬೋದು. ಗೊತ್ತಾಯ್ತಲ್ವ ಮಕ್ಕಳೇ? ಈಗ ಮುಂದಕ್ಕೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಯಾವ ಹೂಗಳು ಹೆಚ್ಚು ಸಂಖ್ಯೆಯಲ್ಲಿವೆ ಅದು ನೀವಿಲ್ಲಿ ಬರೆದ ಮೇಲೆ ನಿಮಗೆ ಈ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಗೊತ್ತಾಯ್ತಲ್ವಾ? ಯಾವ ಹೂಗಳು ಎಷ್ಟು ಇವೆ, ಯಾವ ಹೂಗಳು ಕಡಿಮೆ ಸಂಖ್ಯೆಯಲ್ಲಿವೆ, ಹೂವಿನ ಹೆಸರು ಬರೀಲಿಕ್ಕೆ ಎಲ್ಲಿ, ಇಲ್ಲಿ ಮತ್ತು ಇಲ್ಲಿ. ಗುಲಾಬಿ ಹೂಗಳ ಸಂಖ್ಯೆಯನ್ನು ಸೂರ್ಯಕಾಂತಿ ಹೂಗಳ ಸಂಖ್ಯೆಯೊಂದಿಗೆ ಹೋಲಿಸಿದಾಗ ಯಾವ ಹೂಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ ಅಂತ ಇಲ್ಲಿ ಬರೀರಿ, ಯಾವ ಹೂಗಳು ಕಡಿಮೆ ಸಂಖ್ಯೆಯಲ್ಲಿವೆ ಅಂತ ಇಲ್ಲಿ ಬರೀರಿ. ಗೊತ್ತಾಯ್ತಲ್ವ ಮಕ್ಕಳೇ? ಮುಂದಿನ ಚಟುವಟಿಕೆಯು ಅದೇ ರೀತಿ ಇದೆ. ಚಟುವಟಿಕೆ 7, ಚಿತ್ರ ಗಮನಿಸಿ. ಇಲ್ಲಿ ವಿವಿಧ ಗಾತ್ರದ ಚೆಂಡುಗಳಿವೆ, ಅವುಗಳಿಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಪಟ್ಟಿಯನ್ನು ಪೂರ್ಣಗೊಳಿಸು. ಚೆಂಡನ್ನು ಇಲ್ಲಿ ಏನು ಮಾಡಬೇಕಂದ್ರೆ ಎಷ್ಟು ಸಂಖ್ಯೆ ಇದೆ ಅಂತ ಇಲ್ಲಿ ಬರಿಬೇಕು. ದೊಡ್ಡ ಚೆಂಡು, ಸಣ್ಣದು, ಸಣ್ಣ ಚೆಂಡು, ಇದನ್ನು ಲೆಕ್ಕ ಮಾಡಿ ಇಲ್ಲಿ ಬರೆದು ಒಟ್ಟು ಸಂಖ್ಯೆಯನ್ನು ಕೂಡ ನೀವು ಬರೀಲಿಕ್ಕೆ ಉಂಟು. ಗೊತ್ತಾಯ್ತಲ್ವಾ? ಮುಂದಕ್ಕೆ ಅತಿ ಹೆಚ್ಚಿರುವ ಸಂಖ್ಯೆಗೆ ರೈಟ್ ಗುರುತು ಹಾಕು. ನೀವಿಲ್ಲಿ ಸಂಖ್ಯೆಗಳನ್ನು ಬರೆದ ಮೇಲೆ ನಿಮಗೆ ಇದಕ್ಕೆ ಉತ್ತರ ಸಿಗ್ತದೆ ಅಲ್ವಾ. ಇನ್ನು ಮುಂದಕ್ಕೆ ಇನ್ನೊಂದಿದೆ, ಅತಿ ಕಡಿಮೆ ಇರುವ ಚೆಂಡುಗಳ ಸಂಖ್ಯೆಯನ್ನು ಇಲ್ಲಿಗೂ ರೈಟ್ ಗುರುತು ಹಾಕಲಿಕ್ಕೆ. ಗೊತ್ತಾಯ್ತಲ್ವಾ? ಇನ್ನು ಚಟುವಟಿಕೆ 8 ಮಕ್ಕಳೇ, ಇವತ್ತು ನಿಮಗೆ ಕೇವಲ ಪಾಠಪುಸ್ತಕದಲ್ಲಿ ಮಾಡುವಂತಹ ಚಟುವಟಿಕೆ ಮಾತ್ರ ಇರೋದು, ಸುಲಭ ಇದೆ ಅಲ್ವಾ. ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸು. ಅಚ್ಚುಮೆಚ್ಚಿನ ಚಟುವಟಿಕೆಗಳು ಅಂದರೆ ವಿದ್ಯಾರ್ಥಿಗಳು ಸಂಗೀತ, ನೃತ್ಯ, ಓದು, ಚಿತ್ರ ಮತ್ತು ಕ್ರಾಫ್ಟ್ ಆಟಗಳು. ಹುಡುಗಿಯರ ಸಂಖ್ಯೆ ಸಂಗೀತದಲ್ಲಿ 12 ಇದೆ, ಹುಡುಗಿಯರ ನೃತ್ಯದಲ್ಲಿ 20 ಇದ್ದಾರೆ, ಅದೇ ಓದಿನಲ್ಲಿ 9, ಚಿತ್ರದಲ್ಲಿ 34, ಆಟಗಳು 16 ಮಂದಿ. ನಂತರ ಹುಡುಗರದ್ದು 6 ಸಂಗೀತ, ನೃತ್ಯದಲ್ಲಿ 8, ಓದಿನಲ್ಲಿ 11,
ಚಿತ್ರ ಮತ್ತು ಕ್ರಾಫ್ಟಿನಲ್ಲಿ 25, ಮುಂದಕ್ಕೆ ಆಟದಲ್ಲಿ 50, ಇವರ ಟೋಟಲ್ ಸಂಖ್ಯೆಯನ್ನು ಇಲ್ಲಿ ನೋಡಿ ಬರೆದಿದ್ದಾರೆ. ನಂತರ ಏನು ಮಾಡಬೇಕಂದ್ರೆ ಮಕ್ಕಳೇ ನೋಡಿ, ಒಂದನೇ ಪ್ರಶ್ನೆಯನ್ನು ನಾನೀಗ ಓದ್ತಾ ಇದ್ದೇನೆ. ಹುಡುಗಿಯರ ಅಚ್ಚುಮೆಚ್ಚಿನ ಆಟಿಕೆಗಳು ಯಾವುವು? ಈಗ ಇಷ್ಟರಲ್ಲಿ ಹುಡುಗಿಯರ ಅಚ್ಚುಮೆಚ್ಚಿನ ಆಟ ಯಾವುದು ಅಂದರೆ, ಅಚ್ಚುಮೆಚ್ಚಿನ ಅಂದರೆ ಅತಿಯಂತ ಹೆಚ್ಚು ಸಂಖ್ಯೆ ಇರುವುದು ಅಚ್ಚುಮೆಚ್ಚಿಗೆ ಹೋಗ್ತದೆ ಅಲ್ವಾ. ಹಾಗಾದರೆ 12 ಮಂದಿ ಇದರಲ್ಲಿ ಇರೋದು, ನೃತ್ಯದಲ್ಲಿ 20 ಇರುವುದು, ಅದೇ ಓದಿನಲ್ಲಿ 9, ಚಿತ್ರ ಮತ್ತು ಕ್ರಾಫ್ಟಿನಲ್ಲಿ 16, ಆಟದ 34, ಆಟದಲ್ಲಿ 16. ಹಾಗಾದರೆ 34 ಹೆಚ್ಚಿರುವುದು ಯಾವುದರಲ್ಲಿ? 34, ಚಿತ್ರ ಮತ್ತು ಕ್ರಾಫ್ಟ್. ಹಾಗಾದರೆ ಹುಡುಗಿಯರ ಅಚ್ಚುಮೆಚ್ಚಿನ ಚಟುವಟಿಕೆ ಯಾವುದು? ಚಿತ್ರ ಮತ್ತು ಕ್ರಾಫ್ಟ್ ಅಂತ ಇಲ್ಲಿ ಬರೆದ್ರೆ ಆಯಿತು. ಬರೆದು ಬೇಕಾದ್ರೆ 34 ಅಂತ ಬರೆದು ಬಿಡಿ. ಅದೇ ರೀತಿ ಹುಡುಗರ ಅಚ್ಚುಮೆಚ್ಚಿನ ಚಟುವಟಿಕೆ ಯಾವುದು? ಯಾವುದಿದೆ ಇಲ್ಲಿ? ಅದು ಆಟಗಳು ನೋಡಿ, ಹುಡುಗರು 6, 8, 11, 25, 40 ಇರುವುದು ಆಟದಲ್ಲಿ, ಅದನ್ನು ಇಲ್ಲಿ ಬರೆದ್ರೆ ಆಯಿತು. ಅದೇ ರೀತಿ ಇಲ್ಲಿ ಇರುವ ಪ್ರಶ್ನೆ ಏನಿಲ್ಲ, ಇದೇ ರೀತಿ ಓಡಿ ಓದ್ತಾರೆ. ಎಲ್ಲ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಚಟುವಟಿಕೆ ಯಾವುದು ಅದು ನೀವು ನೋಡಬೇಕು. ಒಟ್ಟಾರೆ ಅಂದರೆ ಇಲ್ಲಿಗೇನು ಬಂತು, 2 ಮಕ್ಕಳು ಬಂದರು ಅಲ್ವಾ. 2 ಮಕ್ಕಳು ಬಂದಾಗ ಈ ಟೋಟಲಲ್ಲಿ ನೋಡೋದು ಯಾವುದು ಹೆಚ್ಚಿರೋದು? 59 ನೋಡಿ ಅಲ್ವಾ. ಹಾಗಾದರೆ ಮೂರನೇದಕ್ಕೆ ಇದು, ಹುಡುಗರ ಅತಿ ಕಡಿಮೆ ಇಷ್ಟಪಟ್ಟಿರುವ ಚಟುವಟಿಕೆ ಯಾವುದು? ಹುಡುಗರು ಸಂಗೀತ. ಹುಡುಗರು ಮತ್ತು ಹುಡುಗಿಯರಲ್ಲಿ ನೃತ್ಯ ಕಡಿಮೆ ಇಷ್ಟಪಟ್ಟವರು ಯಾರು? ನೃತ್ಯವನ್ನು ಹುಡುಗರು. ಗೊತ್ತಾಯ್ತಲ್ವ ಮಕ್ಕಳೇ, ಇವತ್ತಿನ ಈ ದತ್ತಾಂಶ ಜೋಡಣೆ ಪಾಠದಲ್ಲಿ ಇಷ್ಟೇ ಅಂಶ ನಿಮಗಿರುವಂತಹದ್ದು. ಮುಂದಿನ ಪಾಠದಲ್ಲಿ ಹೊಸ ಪಾಠದೊಂದಿಗೆ, ಅಂದರೆ ನೀವೀಗ ಇದರಲ್ಲಿ ಇದು ಸಾಮಾನ್ಯ ಹಿಂದಿನ ವರ್ಷನೂ ಇತ್ತು, ಅಂದರೆ 1ನೇ ಕ್ಲಾಸಿನಲ್ಲಿ ಇದೇ ದತ್ತಾಂಶಗಳ ಜೋಡಣೆ ನಿಮಗೆ ಇತ್ತು. ಅದರಲ್ಲಿ ನಿಮಗೆ ಕೇವಲ ಚಿತ್ರಕ್ಕೆ ಬಣ್ಣ ಹಚ್ಚಲಿಕ್ಕೆ ಮಾತ್ರ ಇದ್ದದ್ದು ಅಲ್ವಾ. ಈ ಸಲ ನೀವು ಲೆಕ್ಕ ಮಾಡಿ ಬರೀಲಿಕ್ಕೆ ಇರುವಂತಹದ್ದು. ಹಿಂದಿನ ಇದರಲ್ಲೆಲ್ಲ ನೀವು ಇಲ್ಲಿ ಬಾಲ್ಗಳಿಗೆಲ್ಲ ಚಿತ್ರ ಮಾಡಿ ಹಾಕುವಂಥದ್ದು ಇತ್ತು. ಯಾವುದು? 1ನೇ ತರಗತಿಯಲ್ಲಿ. 2ನೇ ತರಗತಿಯಲ್ಲಿ ಈಗ ನಿಮಗೆ ಲೆಕ್ಕ ಮಾಡಿ ಬರೀಲಿಕ್ಕೆ ಇರುವಂಥದ್ದು ಇಷ್ಟೇ. ಇಲ್ಲಿಗೆ ಈ ದತ್ತಾಂಶಗಳ ವಿಂಗಡಣೆ ಅಥವಾ ಜೋಡಣೆ ಇದು ಇಷ್ಟು ಇದೆ ಮಕ್ಕಳೇ. ಇನ್ನು ಮುಂದಿನ ಅವಧಿಯಲ್ಲಿ ಹೊಸ ಪಾಠದೊಂದಿಗೆ ಭೇಟಿಯಾಗುವ. ಧನ್ಯವಾದಗಳು.